ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಶ್ರೀ ಕ್ಷೇತ್ರ ಇಟ್ನಾಳ ಗ್ರಾಮದ ಹಾಲಳ್ಳಿ ತೋಟದಲ್ಲಿ ಶ್ರೀ ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ದೇವಸ್ಥಾನದ ಉದ್ಘಾಟನಾ ಸಮಾರಂಭ ಅತಿ ವಿಜೃಂಭಣೆಯಿಂದ ಜರುಗಿತು। ಈ ಸಂದರ್ಭದಲ್ಲಿ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಶ್ರೀ ಕೃಪಾನಂದ ಮಹಾಸ್ವಾಮಿಗಳು ಶ್ರೀ ಆತ್ಮಾನಂದ ಮಹಾಸ್ವಾಮಿಗಳು ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಇವರ ಹಸ್ತದಿಂದ ಪೂಜಾ ಕಾರ್ಯಕ್ರಮ ನೆರವೇರಿತು। ಹಾಗೂ ಈ ಸಂದರ್ಭದಲ್ಲಿ ಹಾಲಳ್ಳಿ ತೋಟದ ಗುರು ಹಿರಿಯರು ಮುತ್ತೈದೆಯರು ಊರಿನ ಗಣ್ಯಮಾನ್ಯರು ಹಾಗೂ ಕಮಿಟಿಯವರು ಏವಕ ಇವತಿಯರು ಉಪಸ್ಥಿತರಿದ್ದರು। अद्वैत सारम चक्रवर्ती सकल मत उद्धारक शुद्ध हारेश्वर चरणार विंदे अंत कोटि दीव नमस्कार सलसी भक्ति प्रणाम सलसी अद रीतिया परम पूज्य सोत्रीय ब्रह्मनिष्ठर प्रभु महास्वामी चरणार विंदे भक्ति प्रणाम सल परम यथार्थ ध्यान पड़ी पुनितर ಸದೀಚನ ಕೂಡಿದಂತ ಶರಣು ತಮ್ಮೆಲ್ಲರಿಗೂ ಶರಣ ತಿಳಿಸುತ್ತ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರ ಭಾಗಿಯಾಗೋಣ। ಹಾಲಳ್ಳಿ ಎಂಬ ಗ್ರಾಮದ ತೋಟದಲ್ಲಿ ಇವತ್ತಿನ ಮನೆ ಹಾಗೂ ಗರ್ಭಗುಡಿ ಉದ್ಘಾಟನೆ ಈ ಮೂರು ಕಾರ್ಯಕ್ರಮಗಳಲ್ಲಿ ಇವತ್ತಿನ ಜರುಗಿದವೆ। ಆ ಪುಣ್ಯಮಯ ಕಾರ್ಯ पुण्यात्म इन मेले अप्पाजी तम आशीर्वाद स्वल भजन अंड्री आनंतर शिवाय नमः ओम यम ब्रह्म वरुणेन्द्र रुद्र मरुतः सुन्वन्ति दिवैस्तवै वेदै सांगपदक्रमोपनिषदै गायन्ति यम सहमगा ज्ञानावस्थतद्गतेन मनसा पश्यन्ति यम योगिनो येषां तं न विदुषुरः सुरगणा देवा ಅಂತಂದ್ರೆ ನಾವು ಅಂದುಕೊಂಡಿದ್ದು ಒಂದು ಆದ್ರೆ ತನಗೆ ಏನು ಬೇಕೋ ಅದನ್ನೇ ಮಾಡಿಕೊಂಡು ಬಸವಣ್ಣ ಅಂತ ಶಕ್ತಿವಂತರ ಬಸವಣ್ಣ ನಾವೆಲ್ಲ ಮೊದಲು ಇದನ್ನೇ ಸುಂದೋಳಿ ಹಬ್ಬಗಳು ನಾವು ಬಂದು ಇದನ್ನು ತೆಗೆದೀವಲ್ಲ ಹಳಿ ಮೂರ್ತಿಯನ್ನು ತೆಗೆದು ಹಳಿ ಗುಡಿಯನ್ನು ತೆಗೆಯುವಾಗ ಪ್ರವಚನ ಮಾಡಂಗಿಲ್ಲ ಕತ್ತೆ ಇದು ಹೇಳ್ತೀನಿ ನಿಮ್ಗೆ ಇಲ್ಲಿ ಸ್ಟೋರಿ ಹೇಳ್ತೀನಿ ನಿಮ್ಗೆ ಅಷ್ಟೇ ತೆಗೆಯುವಾಗ ನನಗೆ ನನ್ನ ಕೈಯಲ್ಲೇ ಮಂಗಲ ಅನ್ಸಕ್ಕೆ ಹಚ್ಚಿದ್ರ ಮಂಗಲ ಅನ್ಸಕ್ಕೆ ಹಚ್ಚಿದ್ರು ನಿಮಗೆ ವಿಚಿತ್ರ ಹೇಳ್ತೀನಿ ನನಗೆ ಅರ್ಧಕನ ಮಂಗಲ ನಿಂತಿತ್ತು ನಿಮ್ಗೆ ಯಾರು ವೀಕ್ಷಣೆ ಮಾಡಿರ್ಲಿ ಗೊತ್ತಿಲ್ಲ ನಾ ಹೇಳಿ ಅವತ್ತೇನೆ ಹೇಳಿ ಈ ಗುಡಿ ಕಿತ್ತು ಹೊಸ ಗುಡಿ ಕಟ್ಟಿ ಮೂರ್ತಿ ಕುಲಿಸು ಮಠ ಆ ಜವಾಬ್ದಾರಿ ನಾನೇ ಹೊರ್ತೀನಪ್ಪ ಬಸವಣ್ಣ ಅಂತೇಳಿ ಮಹಂತೇಶ್ ಐಹೊಳೆ ಎಂ ಟಿವಿ ನ್ಯೂಸ್ ರಾಯಭಾಗ।